ಹಲೋ ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಟೂ ಜೆಂಟಲ್ಮೆನ್ ಆಫ್ ವೆರೋನಾ ಫಸ್ಟ್ PUC ಇಂಗ್ಲೀಷ್ನಲ್ಲಿರ್ತಕ್ಕಂಥ ಈ ಲೆಸನ್ನ ಕನ್ನಡದ ಕಥಾರೂಪದಲ್ಲಿ ಕೊಟ್ಟಿದ್ದೀನಿ. ಎಲ್ಲ ಡೀಟೇಲ್ಸ್ ಇದರಲ್ಲಿ ಇರಲ್ಲ, ಆದರೆ ಇದನ್ನು ಕೇಳೋದ್ರಿಂದ ನಿಮಗೆ ಇಂಗ್ಲೀಷ್ನಲ್ಲಿರೋ ಲೆಸನನ್ನು ಓದಿದಾಗ ಅದು ಬಹಳ ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಇದನ್ನು ಕನ್ನಡದಲ್ಲಿ ನ್ಯಾರೇಟ್ ಮಾಡಿದ್ದೀನಿ ಕಥೆ ರೂಪದಲ್ಲಿ. ಇದನ್ನು ಓದ್ಕೊಳ್ಳಿ, ನಂತರ ಇನ್ನೊಂದು ವಿಡಿಯೋದಲ್ಲಿ ಫುಲ್ ಇಂಗ್ಲೀಷ್ನಲ್ಲೇ ಮಾಡಿದ್ದು ಇರುತ್ತೆ, ಅದನ್ನು ಕೂಡ ಒಂದ್ಸಲ ವೀಕ್ಷಣೆ ಮಾಡಿ ಆಮೇಲೆ ನೀವು ಟೆಕ್ಸ್ಟ್ ಬುಕ್ಕನ್ನು ಓದ್ಕೊಳ್ಳಿ, ನಂತರ ಪ್ರಶ್ನೆ ಉತ್ತರ ಬರೆಯೋದು ಆಮೇಲೆ ಬರುತ್ತೆ. ಈ ಚಾನಲ್ನಲ್ಲಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅನುಕೂಲವಾಗುವಂತೆ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡಕ್ಕೂ ಬೇಕಾದಂಥ ಎಲ್ಲ ವಿಡಿಯೋಗಳು ಇದರಲ್ಲಿದೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಈಗ ಬನ್ನಿ ಕಥೆಯನ್ನು ಕೇಳಿ. ಇವತ್ತು ಒಂದು ಒಳ್ಳೆಯ ಇಂಟ್ರೆಸ್ಟಿಂಗ್ ಕಥೆಯನ್ನು ಕೇಳಿ, ಟೂ ಜೆಂಟಲ್ಮೆನ್ ಆಫ್ ವೆರೋನಾ ಅಂತ. ವೆರೋನಾ ಅಂದರೆ ಒಂದು ಸಿಟಿಯ ಹೆಸರು, ಇಟಲಿಯಲ್ಲಿ ಭಾಳ ಫೇಮಸ್ ಆಗಿರತಕ್ಕಂಥದ್ದು. ನೀವು ಹೆಸರನ್ನು ಕೇಳಿರ್ಬೋದು, ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಅಮರ ಪ್ರೇಮಿಗಳು, ಅವರು ಇದ್ದದ್ದು ಇದೇ ವೆರೋನಾ ಸಿಟಿಯಲ್ಲಿ. ಈ ವೆರೋನಾ ಸಿಟಿಗೆ ಇವಾಗ ಈ ಕಥೆಯನ್ನು ಬರೆದಿರ್ತಕ್ಕಂಥವ್ರು ಕ್ರೋನಿನ್ ಅಂತಕ್ಕಂಥವ್ರು, ಅವರು ತಮ್ಮ ಡ್ರೈವರ್ ಜೊತೆಯಲ್ಲಿ ಊರಿನ ಒಳಗಡೆ ಕಾರ್ನಲ್ಲಿ ಹೋಗ್ತಿದ್ದಾರೆ. ಆ ಊರು ಇನ್ನೇನು ಒಳಗಡೆ ಹೋಗಬೇಕು ಅಂದಾಗ ಹೊರವಲಯದಲ್ಲಿ, ಔಟ್ಸ್ಕರ್ಟ್ಸ್ ಅಂತೀವಿ, ಹೊರವಲಯದಲ್ಲಿ ಒಂದಿಬ್ಬರು ಹುಡುಗರು ನಿಂತ್ಕೊಂಡು ಆ ವೈಲ್ಡ್ ಸ್ಟ್ರಾಬೆರೀಸ್ನ ಮಾರ್ತಾ ಇರ್ತಾರೆ. ನೋಡಿ, ಇವು ಅವ್ರ ಕಾರ್ನ ನಿಲ್ಲಿಸ್ತಾರೆ, ನಿಲ್ಲಿಸಿ ನೋಡ್ತಾರೆ. ಆದರೆ ಲಿಗಿ ಅಂದರೆ ಅವರ ಡ್ರೈವರ್ ಹೇಳ್ತಾನೆ, ಬೇಡಿ ಸಾರ್ ಇಲ್ಲಿ ಅಂತ. ಹಾಗೆ ಎರಡು ಕಾರಣ, ಒಂದು ಸಿಟಿ ಒಳಗಡೆ ಚೆನ್ನಾಗಿ ಸಿಗ್ತವೆ, ಮತ್ತು ಈ ಮಕ್ಕಳು ನೋಡಿದರೆ ನೋಡಲಿಕ್ಕೇನೆ ಹೇಗಿದ್ದಾರೆ, ಇವರು ಶಾಬಿ ಆಗಿದ್ದಾರೆ, ಅಂದರೆ ನೀಟಾಗಿಲ್ಲ ಈ ಮಕ್ಕಳು, ಹೊಲಿಸಿದ್ದಾರೆ, ಬೇಡ ಅದಕ್ಕೆ ಅಲ್ಲಿ ತಗೊಳ್ಳೋಣ ಅಂತ. ಆದರೆ ನ್ಯಾರೇಟರ್ಗೆ ಹಾಗನ್ನಿಸಿಲ್ಲ, ಅವ್ರಿಗೆ ಈ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ದೊಡ್ಡ ಬಾಸ್ಕೆಟನ್ನೇ ಅಲ್ಲಿ ಇದ್ದದ್ರಲ್ಲಿ ತಗೊಳ್ತಾರೆ. ಆ ಹುಡುಗರು ಸಂತೋಷ ಆಗುತ್ತೆ, ಇವರು ಯಥಾರೀತಿ ಒಳಗಡೆ ಬರ್ತಾರೆ. ನೆಕ್ಸ್ಟ್ ಮಾರ್ನಿಂಗ್ ಇವರು ಒಂದು ಚೌರಸ್ಥದ ಹತ್ರ ಬರ್ತಾರೆ, ಸ್ಕ್ವೇರ್ ಅಂತೀವಲ್ಲ, ಅಲ್ಲಿ ಅಲ್ಲಿ ಬಂದಾಗ ಇವೇ ಎರಡು ಹುಡುಗರು ಬೂಟ್ ಪಾಲಿಶ್ ಮಾಡೋದನ್ನು ನೋಡ್ತಾರೆ ಇವರು. ತುಂಬ ಆಶ್ಚರ್ಯ ಆಗುತ್ತೆ. ಕೆಲಸ ಸ್ವಲ್ಪ ಕಡಿಮೆ ಆದ ತಕ್ಷಣ, ರಶ್ ಕಡಿಮೆ ಆದ ತಕ್ಷಣ ಅವ್ರ ಹತ್ರ ಹೋಗಿ ಕೇಳ್ತಾರೆ, ಏನರು ನೀವು ಅಲ್ಲಿದ್ದಿರಿ ನಿನ್ನೆ, ಏನಿದು ಇವತ್ತು ಇಲ್ಲಿ, ನೀವೇನು ಹಣ್ಣು ಮಾರಿ ಜೀವನ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೆ ನಾನು, ಇದೇನು ಇಲ್ಲಿ ಬೂಟ್ ಪಾಲಿಶ್ ಮಾಡ್ತಾ ಇದ್ದೀರಲ್ಲ ಅಂತಂದರೆ, ಆ ಹುಡುಗರಂತಾರೆ, ಸರ್ ನಾವಿನ್ನೂ ಏನೇನೋ ಮಾಡ್ತೀವಿ ಸರ್, ಇನ್ನು ಪೇಪರ್ ಹಂಚ್ತೀವಿ, ಪೇಪರ್ ಮಾರ್ತೀವಿ, ಆಮೇಲೆ ಗೈಡ್ಗಳು ಗೈಡ್ ಥರ ಕೆಲಸ ಮಾಡ್ತೀವಿ, ಇಲ್ಲಿ ಬರ್ತಾರಲ್ಲ ಎಲ್ಲ ಟೂರಿಸ್ಟ್ಗಳು ಅವ್ರನ್ನೆಲ್ಲ ಊರಲ್ಲಿ ಕರ್ಕೊಂಡು ಹೋಗಿ ತೋರಿಸೋದು ಅಂತ ಕೆಲಸ ಮಾಡ್ತೀವಿ, ನಾವಿನ್ನೂ ಏನೇನೆಲ್ಲ ಮಾಡ್ತೀವಿ ಸರ್, ಬೇಕಾದಷ್ಟು ಕೆಲಸ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಅದರಲ್ಲಿ 13 ವರ್ಷದ ಒಬ್ಬ ಹುಡುಗ ಇದ್ದಾನೆ, ಅವನ ಹೆಸರು ನಿಕೋಲಾ ಅಂಥೇಳಿ. ಅವರ ತಮ್ಮ ಒಂದು ವರ್ಷ ಸಣ್ಣವನು, ಅವನು ಜಾಕಪ್ಪು ಅಂತ. ಇವರಿಬ್ಬರು ಅಲ್ಲಿ ಕೆಲಸ ಮಾಡಿಕೊಂಡು ತಮ್ಮನ್ನು ತಾವು ಸಲಹುತ್ತಾ ಇದ್ದಾರೆ. ನೋಡಲಿಕ್ಕೆ ಸ್ವಲ್ಪ ಶಾಬಿಯಾಗಿದ್ದಾರೆ, ನೀಟಿಲ್ಲ, ಕೂದಲುಗಳು ಸರಿಯಾಗಿ ಕಟ್ ಮಾಡಿಸ್ಕೊಂಡಿಲ್ಲ ಅದು ಸರಿಯಾಗಿ, ನಿಮ್ಗೆ ಅನ್ಕೋಬೋದು ಅನ್ಕೆಪ್ಟ್ ಚಿಲ್ಡ್ರನ್ ಅಂತ ಹೇಳ್ಬೋದು, ಆ ಥರ ಇದ್ದಾರೆ. ಹಾಗೆ ಅಲ್ಲಿರುವಾಗ ಒಂದು ನೈಟ್ ಇವರಿಬ್ಬರು ಅಲ್ಲಿಗೆ ಬರ್ತಾ ಇರ್ತಾರೆ, ರಾತ್ರಿಯಾಗಿರುತ್ತೆ, ಒಂದು ಡೆಸರ್ಟೆಡ್ ಅಂದರೆ ನಿರ್ಜನವಾದಂಥ ಪ್ರದೇಶದಲ್ಲಿ ಈ ಹುಡುಗ ಕೂತ್ಕೊಂಡಿದ್ದಾನೆ. ಅವನ ತಲೆ ಮೇಲೆ ಸಣ್ಣವನು ಹೀಗೆ ತಲೆ ಇಟ್ಬಿಟ್ಟು ಅವನು ಮಲಗಿದ್ದಾನೆ. ಸುಮಾರು ಮಧ್ಯರಾತ್ರಿ ಆಗ್ತಾಯಿದೆ, ಕತ್ತಲು, ಯಾರೂ ಇಲ್ಲ ಅಲ್ಲಿ. ಅಲ್ಲಿ ಪಕ್ಕದಲ್ಲಿ ಒಂದು ಬಂಡಲ್ ಪೇಪರ್ಸ್ ಇದೆ. ಇದನ್ನು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಹೋಗಿ ಕೇಳ್ತಾನೆ, ಏನು ನಿಕೋಲಾ ಇದು, ಇಲ್ಲಿ ಕೂತ್ಕೊಂಡಿದೀಯಾ ಅಂತ. ಇಲ್ಲ ಸರ್, ನಾನು ಲಾಸ್ಟ್ ಬಸ್ ಬರುತ್ತಲ್ಲ ಪಡುವಾದಿಂದ ಆ ಬಸ್ಸಿಗೆ ಕಾಯ್ತಾ ಇದ್ದೀನಿ, ಆವಾಗ ಇವಿಷ್ಟು ಮಾರಿಬಿಟ್ಟು ಈ ಪೇಪರ್ಗಳೆಲ್ಲ ಮಾರಿಬಿಟ್ಟು ಹೋಗ್ತೀನಿ, ಅದಕ್ಕೋಸ್ಕರ ಕೂತ್ಕೊಂಡಿದ್ದೀವಿ ನಾವಿಬ್ಬರು ಅಂತಾನೆ. ಆಗ ಇದನ್ನು ಕುತೂಹಲ ತಡೆಯೋಕ್ಕಾಗಲ್ಲ, ಆಗ ಕೇಳ್ತಾನೆ, ಯಾಕೋ ನಿಕೋಲಾ ನೀವು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಬೇಕಾ, ಬೆಳಿಗ್ಗೆ ನೋಡಿದರೆ ಅಲ್ಲೆಲ್ಲ ಕೆಲಸ ಮಾಡ್ತೀರಿ,
ಪ್ಲೀಸ್ ಸಾಯಂಕಾಲಕ್ಕೆಲ್ಲ ಮುಗಿಸ್ಬಿಡ್ಬೇಕು, ಇನ್ನೇನು ರಾತ್ರಿ ಮಿಡ್ ನೈಟ್ ತಾನೇ ಕೆಲಸ ಮಾಡ್ತಾ ಇದ್ದಾರಲ್ಲ, ಯಾಕೋ ಹೀಗೆ ಅಂತ ಕೇಳಿದರೆ, ಸರ್ ನಮಗೆ ನಮಗೇನಾದ್ರೂ ತೊಂದರೆ ಆಗುತ್ತೆ ಅಂತ ನಾವು ಯಾರಿಗಾದರೂ ಹೇಳ್ಕೊಂಡಿದ್ದೀವ ಸರ್ ಅಂತಾನೆ. ಎಂಥ ಮಾತು, ನೀವಿಬ್ಬರು ತುಂಬ ಕಷ್ಟಪಟ್ಟು ದುಡಿತಿದ್ದೀರಾ, ಭಾಳಷ್ಟು ಸೇವ್ ಮಾಡ್ತಿದ್ದೀರಾ ಅಂತ ಅನಿಸುತ್ತೆ ನನಗೆ. ಏನಯ್ಯ ನಿಮಗೇನಾದರೂ ಅಮೆರಿಕಕ್ಕೆ ಹೋಗುವ ಪ್ಲ್ಯಾನ್ ಏನಾದ್ರು ಇದೆಯಾ ಅಂತ ಕೇಳಿದ ನ್ಯಾರೇಟರ್. ಅದಕ್ಕೆ ಹೇಳ್ತಾನೆ, ಇದೇ ಹೋಗಬೇಕು ಅಂತೇನು ಮನಸ್ಸಿದೆ, ಆದರೆ ಇಲ್ಲಿ ಸದ್ಯಕ್ಕೆ ಬೇರೆ ಪ್ಲ್ಯಾನ್ಸ್ ಇದೆ ಸರ್ ಅಂದ ನಿಕೋಲ. ಏನು ಪ್ಲ್ಯಾನ್ಸ್ ಅಂಥದ್ದೇನಪ್ಪ ಅಂಥದ್ದು ಘನ ಕಾರ್ಯ ಅಂತ ಕೇಳಿದರೆ, ಹಾಗೆ ಇದೆ ಸರ್ ಒಂದು ಸಣ್ಣ ಪ್ಲ್ಯಾನ್ಸ್ ಇದ್ದಾವೆ ಅಂತ ಇಷ್ಟೇ ಹೇಳ್ತಾನೆ. ಅಂದರೆ ಏನು ಮುಂದೆ ಮತ್ತೇನು ಕೇಳೋಕೆ ಹೋಗಬೇಡ್ರಿ ಅಂತಕ್ಕಂಥದ್ದು ಅದರಲ್ಲೇ ಒಂದು ಇತ್ತು ಅಂತ ಒಂದು ಮಾತು. ನ್ಯಾರೇಟರ್ ಮತ್ತು ಅವನ ಡ್ರೈವರ್ ಒಂದು ವಾರದ ತನಕ ಅಲ್ಲಿಯೇ ಇರ್ತಾರೆ. ಆಗ ಅವ್ರು ಹೇಳ್ತಾರೆ, ಈ ಮಕ್ಕಳು ನಮಗೆ ಬಹಳಷ್ಟು ಹೆಲ್ಪ್ ಆದರು ಅಂತ. ಏನು ಬೇಕಂದ್ರೆ ಒಂದು ಸಿಗರೆಟ್ ಬೇಕಂದರೆ ಅಥವಾ ಆಪರಾಗೆ ಹೋಗಬೇಕು ಅಂದರೆ ಥಿಯೇಟ್ರ್ ಅಂತ ಹೇಳ್ತೀವಲ್ಲ, ಥಿಯೇಟ್ರಿಗೆ ಹೋಗಿ ಅದು ಬೇಕು ಅಂದರೆ ಅದಕ್ಕೆ ಟಿಕೆಟ್ಸ್ ತೊಗೊಂಡು ಬರೋದು, ಈ ರೀತಿ ಬೇರೆ ಬೇರೆ ಕೆಲಸಗಳನ್ನೆಲ್ಲವನ್ನು ಮಾಡಿ ಇವ್ರಿಗೆ ತುಂಬಾ ಹೆಲ್ಪ್ ಆಗ್ತಾರೆ ಈ ಮಕ್ಕಳು. ಆವಾಗ ಈ ಮಕ್ಕಳ ಒಂದು ಚಟುವಟಿಕೆಯನ್ನು ನೋಡಿ ಅವರು ತುಂಬ ಹಣ ಗಳಿಸ್ತಿದ್ದಾರೆ ಅಂತಲೂ ಗೊತ್ತಾಗುತ್ತೆ. ಆದರೆ ಅವ್ರು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಆ ರೀತಿ ಅವ್ರನ್ನ ನೋಡಿದರೆ ಖರ್ಚು ಮಾಡ್ತಾರೆ ಅಂತ ಅನಿಸಲ್ಲ ಈತನಿಗೆ. ಅದು ಅದಕ್ಕೆ ಒಂದ್ಸಲ ಬಹಳ ಕುತೂಹಲ ಈ ಮಕ್ಕಳ ಮೇಲೆ. ಆಮೇಲೆ ಎಷ್ಟು ರೆಡಿ ಅಂದರೆ ನೀವು ಏನು ಕೆಲಸ ಹೇಳಿದ್ರು ಕೂಡ ಅವರು ಮಾಡ್ತಾರೆ ಆ ಮಕ್ಕಳು. ನ್ಯಾರೇಟರಿಗೂ ಅರ್ಥ ಆಯಿತು, ಈ ಹುಡುಗ ಏನೂ ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ, ಬೇಡ ಬಿಡು ಅಂತ ಹೇಳಿ ಅಂದ್ಕೊಂಡು ಆಮೇಲೆ ಮತ್ತೆ ತಂದನ್ನು ಹೇಳ್ತಾನೆ, ನಿಕೋಲ ನಾವು ಒಂದು ವಾರ ಆಯಿತು, ಇನ್ನು ಸೋಮವಾರದ ನಾವು ಹೋಗೋರಿದ್ದೀವಿ, ಏ ಅದಕ್ಕೆ ಮುಂಚೆ ನಾನೇನಾದರೂ ನಿನಗೆ ಹೆಲ್ಪ್ ಮಾಡಬಹುದಾ ಅಂತ ಕೇಳಿದ. ಅದಕ್ಕೆ ಏನಿಲ್ಲ ಸರ್, ಅದೇನು ಅಂಥದ್ದೇನು ಬೇಕಿಲ್ಲ ಅಂತ ದೊಡ್ಡವನು ಅಂದ. ಆದರೆ ಜಗಪ್ಪ ಸುಮ್ಮಿರಲ್ಲ, ಸಡನ್ ಆಗಿ ಹೇಳ್ತಾನೆ, ಸರ್ ನಾವು ಸಂಡೇ ದಿನ ನಮ್ಮ ಊರಿಗೆ, ಇಲ್ಲೇ ಪೊಲೇಟಾ ಅಂತ ಇದೆ, 30 ಕಿಲೋಮೀಟರ್ ಇದೆ ಇಲ್ಲಿಂದ, ಅಲ್ಲಿಗೆ ಸೈಕಲ್ ಬಾಡಿಗೆ ತಗೊಂಡು ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ, ಪ್ರತಿ ವಾರ ಹೋಗ್ತೀವಿ ಸರ್. ಮತ್ತು ನೀವಾಗಿ ನಾವು ಕೇಳ್ತಾ ಇದ್ದೀರಿ ಅನ್ನೋದಕ್ಕೆ, ಈ ಸಂಡೇ ನೀವು ನಮ್ಮನ್ನು ಕರ್ಕೊಂಡು ಹೋದರೆ ನಮಗೆ ಸೈಕಲ್ ಮೇಲೆ ಹೋಗೋ ತೊಂದರೆ ಇರಲ್ಲ ಅಂತ ಅನ್ನ. ನಿಕೋಲಾಗ ಸ್ವಲ್ಪ ಕೋಪ ಬಂತು, ಕೋಪದಿಂದ ಅವನ ಕಡೆ ನೋಡ್ದ. ಆಗ ಆಯ್ತಂತಾನೆ, ಏ ಇರಲಿ ಬಿಡು ಏನಂತೆ, ಆಯಿತು ಆದರೆ ನಾನು ಲೀಗಿಗೆ ಅಂದರೆ ನಮ್ಮ ಡ್ರೈವರ್ ಲೀಗಿಗೆ ಆಫ್ ತಗೋ ಅಂತ ಹೇಳಿದ್ದೆ, ಸರಿ ಬಿಡು ಆದರೂ ಪರವಾಗಿಲ್ಲ, ನಾನೇ ಡ್ರೈವ್ ಮಾಡಿಕೊಂಡು ನಿಮ್ಮನ್ನು ಪೊಲೇಟಾಗೆ ಕರ್ಕೊಂಡು ಹೋಗ್ತೀನಿ, ಬೆಳಿಗ್ಗೆ ರೆಡಿ ಆಗಿರ್ರಿ ನಾಳೆ ಹೋಗೋಣ ಅಂತ ಹೇಳಿ ನ್ಯಾರೇಟರ್ ಅವರಿಗೆ ಹೇಳ್ದ. ಮಾರನೇ ದಿವಸ ನ್ಯಾರೇಟರ್ ತನ್ನ ಕಾರ್ನಲ್ಲಿ ಆ ಮಕ್ಕಳನ್ನು ಕರ್ಕೊಂಡು ಹೋದ. ಸೊ ಊರು ಬರ್ತಿದ್ದ ಹಾಗೆ ಒಳ್ಳೆ ಜಾಗಪ್ಪ ಆ್ಯಕ್ಟಿವ್ ಆಗ್ತಾ ಇದ್ದ, ಹತ್ರ ಹತ್ರ ದಾರಿಯನ್ನು ತೋರಿಸ್ತಾ ಇದ್ದ ಈ ಕಡೆ ಕಡೆ ಅಂತ. ಆಗ ಈತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದ, ಆ ಮಕ್ಕಳನ್ನು ನೋಡಿದರೆ ಯಾವುದೋ ಒಂದು ಗುಡಿಸಲು ಟೈಪು ಅಥವಾ ಹಳೆ ಮನೆ ಇದ್ದಿರಬಹುದು ಇವರು ಹೋಗ್ತಕ್ಕಂಥದ್ದು ಅಂತ. ಆದರೆ ಇವನು ಡೈರೆಕ್ಟ್ ಮಾಡಿ ಹಾಂ ಸ್ಟಾಪ್ ಸ್ಟಾಪ್ ಅಂತ ಅಂದಾಗ ಒಂದು ದೊಡ್ಡ ವಿಲ್ಲಾ ಅಂತಂದರೆ ಅದು ಬಂಗ್ಲೆ ದೊಡ್ಡ, ಅದಕ್ಕೆ ರೆಡ್ ರೂಫ್ ಇದೆ, ತುಂಬ ಅಂದವಾಗಿರ್ತಕ್ಕಂಥದ್ದು, ಮತ್ತು ಹೊರಗೆ ಹೈ ಸ್ಟೋನ್ ವಾಲ್ ಕಾಂಪೌಂಡ್ದು, ಎತ್ತರವಾದಂಥ ಕಾಂಪೌಂಡ್ ಗೋಡೆ ಇದೆ. ಅದನ್ನು ನೋಡಿದರೆ ಈ ಮಕ್ಕಳ ಮನೆ ಅಂತ ಅನಿಸೋದೇ ಇಲ್ಲ, ಅದು ತುಂಬಾ ಆಶ್ಚರ್ಯ ಆಗುತ್ತೆ. ಇದೇನು ಈ ಹುಡುಗರು ನೋಡಿದ್ರೆ ಹೀಗಿದ್ದಾರೆ, ಇವರು ಇಲ್ಲಿ ಹೋಗ್ತಿದ್ದಾರೆ. ಆಯಿತು, ನಿಂತ ತಕ್ಷಣವೇ ಜಾಕಪ್ಪ ಬಾಗಿಲು ತೆಗ್ದ, ಓಡಿ ಹೋದ. ಇವನು ದೊಡ್ಡವನು ಹಾಗೆ ಥ್ಯಾಂಕ್ಸ್ ಹೇಳಿ, ಸರ್ ನಾವು ಸ್ವಲ್ಪ ಹೊತ್ತು ಹೋಗಿ ಬರ್ತಿರ್ತೀವಿ, ನೀವು ಇಲ್ಲೇ ಇಲ್ಲಾದರೂ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಂತ ಅವನು ಹೇಳಿ ಹೋಗ್ತಾರೆ. ನೋಡಿ ಅವನು ಒಳಗಡೆ ಕರ್ಕೊಂಡು ಹೋಗಲ್ಲ, ನೀವು ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇರಿ ಸರ್, ಇಲ್ಲೇ ಹೋಟ್ಲಲ್ಲಿ ಟೀ ಕುಡಿತಾ ಇರ್ರಿ, ನಾವು ಹೋಗಿ ಬಂದುಬಿಡ್ತೀವಿ ಅಂಥೇಳಿ ನಿಕೋಲಾ ಹೇಳಿ ಒಳಗಡೆ ಇಬ್ಬರು ಅಲ್ಲಿಗೆ ಹೋಗ್ತಾರೆ. ಈತ ಸ್ವಲ್ಪ ಹೊತ್ತು ಅಲ್ಲಿ ನಿಲ್ತಾನೆ, ನಿಂತು ಕುತೂಹಲ ತಡೆಯೋಕ್ಕಾಗಲ್ಲ. ಇದು ಏನಿದು, ಹುಡುಗರು ನೋಡಿದರೆ ಹೀಗಿದ್ದಾರೆ, ಇಂಥ ಒಂದು ದೊಡ್ಡ ಬಿಲ್ಡಿಂಗು, ಇದು ಹೇಗೆ ಅಂತಂದು ಅಂದ್ಕೊಂಡು ಅಲ್ಲಿ ಒಳಗಡೆ ಹಾಗೆ ಹೋಗ್ತಾರೆ. ಒಳಗಡೆ ಹೋದಾಗ ಅಲ್ಲಿ ಒಬ್ಬ ನರ್ಸ್ ಕಾಣಿಸ್ತಾರೆ. ಆ ನರ್ಸನ್ನ ನೋಡಿದಾಗ ಭಾಳ ವಿಚಿತ್ರ ಅನಿಸುತ್ತೆ, ಏನಿದು ದೊಡ್ಡ ಬಂಗ್ಲೆ ಕಂಡಂಗೆ ಕಾಣ್ತಾ ಇದೆ ಇಲ್ಲಿ ನೋಡಿದರೆ ನರ್ಸು. ಹಾಗೆ ಸ್ವಲ್ಪ ಒಳಗಡೆ ಹೋಗಿ ಅವರಿಗೆ ನಮಸ್ಕಾರ ಅಂತ ಹೇಳಿ ಮಾತಾಡ್ತಾರೆ. ಮಾತಾಡಿದಾಗ ಗೊತ್ತಾಗುತ್ತೆ ಅದೊಂದು ಹಾಸ್ಪಿಟಲ್ ಅಂತ. ಅಂದರೆ ಯಾರೋ ಒಂದು ದೊಡ್ಡ ಶ್ರೀಮಂತರು ಅದನ್ನು ಕೊಟ್ಟಿದ್ರು ಏನೋ, ಅವರು ದಾನವಾಗಿ ಕೊಟ್ಟಿದ್ರು ಏನೋ, ಅದು ಹಾಸ್ಪಿಟಲ್ ಆಗಿ ಕನ್ವರ್ಟ್ ಆಗಿದೆ.
ಆಮೇಲೆ ಇದ್ರ ಬಗ್ಗೆ ವಿಚಿತ್ರ ಆಗಿ ಮತ್ತೆ ಕುತೂಹಲ ತಾಳ್ದೇನೆ ಆ ನರ್ಸ್ಗೆ ಇವರು ಪ್ರಶ್ನೆ ಮಾಡಿದರು, ಏನ್ರಮ್ಮ ಇವರು ಈಗ ಹೋದ್ರಲ್ಲ ಹುಡುಗರು, ಅವರು ಯಾರು, ಯಾಕೆ ಅಲ್ಲಿ ಇಲ್ಲಿ ಬಂದಿದ್ದಾರೆ ಅಂತ. ಆಗ ಆಕೆ ಹೇಳ್ತಾಳೆ, ಇಲ್ಲಿ ಅವರಕ್ಕ ಅಡ್ಮಿಟ್ ಆಗಿದ್ದಾಳೆ, ಆಕೆನ ನೋಡಲಿಕ್ಕೆ ಈ ಮಕ್ಕಳು ಬರ್ತಾರೆ, ಪ್ರತಿ ವಾರ ಬಂದಾಗ ಎಷ್ಟು ಬಿಲ್ಲಾಗಿರುತ್ತೋ ಅಷ್ಟು ಬಿಲ್ಲನ್ನು ಪ್ರಾಂಪ್ಟಾಗಿ ಪೇ ಮಾಡ್ತಾರೆ. ಅಕ್ಕ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾಳೆ, ಅವಳ ಟಿ ಬಿ ಹತ್ತಿದೆ ಅಂತ. ಇದನ್ನು ಕೇಳಿ ತುಂಬ ಆಶ್ಚರ್ಯನೂ ಆಗುತ್ತೆ, ಒಂಥರ ಸಂಕಟನೂ ಆಗುತ್ತೆ. ಹಾಗೆ ಒಳಗಡೆ ಸ್ವಲ್ಪ ನಡ್ಕೊಂಡು ಹೋಗಿ ದೂರಿಂದ ಆ ಗ್ಲಾಸ್ ಇರತಕ್ಕಂಥ ಬಾಗಿಲಿರುತ್ತೆ, ಅಲ್ಲಿಂದ ಒಳಗಡೆ ನೋಡಿದರೆ ಆ ಕಾಟ್ ಮೇಲೆ ಕೂತ್ಕೊಂಡಿದ್ದಾರೆ ಈ ಹುಡುಗರು. ಅಷ್ಟೊಂದು ಖುಷಿಯಿಂದ ಅಕ್ಕನ ಹತ್ರ ಮಾತಾಡ್ತಾ ಇರೋದನ್ನು ಇವರು ಕಾಣ್ತಾರೆ. ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂಥೇಳಿ ಸರಿ ಅಂತೇಳಿ ಮತ್ತೆ ವಾಪಸ್ ಬರುವಾಗ ಬರ್ತಾರೆ. ಈಗ ನರ್ಸ್ ಏನು ಕಥೆಯನ್ನು ಹೇಳ್ತಾಳೆ ಅಂತ ನೋಡೋಣ. ಆಗ ನರ್ಸ್ ಹೇಳ್ತಾರೆ, ಈ ಮಕ್ಕಳು ಈಗ ಯಾರೂ ಇಲ್ಲದ ಅನಾಥರಾಗಿಬಿಟ್ಟಿದ್ದಾರೆ, ಅಕ್ಕ ಮಾತ್ರ ಇರೋದು, ಆಕೆ ಕೂಡ ಟಿ ಬಿ ಆಗಿಬಿಟ್ಟು ಇಲ್ಲಿ ಸೇರಿಕೊಂಡಿದ್ದಾಳೆ. ಇಲ್ಲಿ ಯುದ್ಧ ಸ್ಟಾರ್ಟ್ ಆದಾಗ ಅವರಪ್ಪ ಕೂಡ ಒಬ್ಬ ವಿಡೋವರಾಗಿದ್ದ, ವಿಧುರ ಆಗಿದ್ದ, ಅಂದರೆ ಹೆಂಡತಿರಲಿಲ್ಲ. ಅವರಪ್ಪ ಇರೋವರೆಗೂ ಇವರು ಚೆನ್ನಾಗೇ ಇದ್ದರು, ಆತ ಒಬ್ಬ ದೊಡ್ಡ ಸಿಂಗರ್ ಆಗಿದ್ದ. ಆದರೆ ಯುದ್ಧ ಸ್ಟಾರ್ಟ್ ಆದಾಗ ಆ ಟೈಮ್ನಲ್ಲೇ ಆತನ ಸತ್ತೋಗ್ಬಿಟ್ಟ. ಬಾಂಬಿನಿಂದಾಗಿ ಇವರ ಮನೆ ಕಂಪ್ಲೀಟಾಗಿ ಸರ್ವನಾಶ ಆಗೋಯಿತು, ಹುಡುಗರು ಬೀದಿಗೆ ಬಿದ್ದರು, ಯಾರೂ ನೋಡ್ಕೊಳ್ಳೋಕ್ಕಿರಲಿಲ್ಲ. ಅಂಥ ಸಮಯದಲ್ಲಿ ಈ ಯುದ್ಧದಲ್ಲಿ ಬಹಳಷ್ಟು ತೊಂದರೆಗಳು ಆಗುತ್ತಲ್ಲ, ಅದೇ ಒಂದು ಇದರಲ್ಲಿ ಪಾಪ ಆ ಹುಡುಗಿಗೂ ಕೂಡ ಟಿ ಬಿ ಅಟ್ಯಾಕ್ ಆಗೋಯಿತು. ಅದಕ್ಕೆ ಬೇಡಿಕೊಂಡು ಸ್ವಲ್ಪ ಕನ್ಸೆಷನ್ನಲ್ಲಿ ನಮ್ಮ ಅಕ್ಕನ್ನ ನೋಡ್ಕೊಳ್ಳಿ ಅಂಥೇಳಿ ಇಲ್ಲಿ ತಂದು ಈ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಸಿದ್ದಾರೆ. ಇದು ಚಾರಿಟೇಬಲ್ ಹಾಸ್ಪಿಟಲೇ, ಕಡಿಮೆ, ತುಂಬ ಕಡಿಮೆ ಖರ್ಚಲ್ಲಿ ನಾವು ನೋಡ್ಕೊಳ್ತೀವಿ ಅಂದರೂ ಕೂಡ ಬಿಲ್ ಬಂದೇ ಬರುತ್ತೆ, ತೀರ ಕಡಿಮೆ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಮಕ್ಕಳು ವೆರೋನಾದಲ್ಲಿ ದುಡಿತಾರೆ ಅಂತ. ಆಗ ಈತನಿಗೆ ಅನಿಸುತ್ತೆ, ಯಾಕೆ ಇಷ್ಟೊಂದು ಕಷ್ಟಪಡ್ತಾರೆ, ಯಾಕೆ ಇಷ್ಟೊಂದು ಗಳಿಸ್ತಾ ಇದ್ದಾರೆ, ಮತ್ತು ಯಾಕೆ ಅಷ್ಟೊಂದು ಕಡಿಮೆ ಖರ್ಚು ಮಾಡ್ತಾ ಇದ್ದಾರೆ ಅಂತ. ಸೊ ಅಕ್ಕನನ್ನು ನೋಡ್ಕೊಳ್ಳೋದ್ರ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಈ ಬಡ ಮಕ್ಕಳು. ಮತ್ತು ಆಕೆ ಮುಂದುವರೆದು ಹೇಳ್ತಾಳೆ, ಅವರಪ್ಪ ತೀರಿಕೊಂಡ ಕೆಲವೇ ದಿನಗಳಲ್ಲಿ ಯಾವಾಗ ಇವರು ಬೀದಿಗೆ ಬಿದ್ದರು, ಆಗ ಈ ಜರ್ಮನ್ ಇಲೀಟ್ ಗಾರ್ಡ್ಸ್, ಜರ್ಮನಿಯವರು ಇವರ ಮೇಲೆ ಆಕ್ರಮಣ ಮಾಡಿ ಇವರನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ರು. ವೆರೋನಾ ಸಿಟಿಯನ್ನು ಅವರು ಹತೋಟಿಯಲ್ಲಿ ಇಟ್ಕೊಂಡಿದ್ರು. ಅವ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ, ಯಾಕಂತಂದರೆ ದೇ ವೆರ್ ವೆರಿ ರೂತ್ಲೆಸ್, ಬಹಳ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು ವೆರೋನಾದ ಜನರನ್ನು. ಜರ್ಮನ್ರು ಹೊಡೆಯೋದು ಬಡಿಯೋದು ತುಂಬ ಹೇಯವಾಗಿ ಅಂತೀವಲ್ಲ ಆ ಥರ ನೋಡ್ಕೊಳ್ತಾ ಇದ್ರು. ಅದಕ್ಕೆ ಈ ಮಕ್ಕಳು ಕೂಡ ಅವ್ರನ್ನ ಕಂಡ್ರೆ ಅಸಹ್ಯ ಮತ್ತು ಕೋಪ ಅವರ ಮೇಲೆ. ನೋಡಿ ಇಷ್ಟು ಚಿಕ್ಕ ವಯಸ್ಸಲ್ಲಿ, ಇನ್ನೂ ಇದಕ್ಕಿಂತ ಚಿಕ್ಕವರಿದ್ದರು, ಈಗ ಅವ್ರಿಗೆ 13 ವರ್ಷ ಅಂದರೆ ಅವಾಗ ಇನ್ನೂ ಸಣ್ಣವನಿದ್ದ, ಅವನು 10 ವರ್ಷದವನು ಇದ್ದಾನೆ ಅವಾಗ. ಆ ಸಮಯದಲ್ಲಿ ಎಂಥ ಡೇರಿಂಗ್ ಇದ್ದರು ಈ ಮಕ್ಕಳು ಅಂತಂದರೆ, ಈ ವೆರೋನಾದ ಜನರೇನಿದ್ದರು ಈ ಜರ್ಮನಿಯವರನ್ನು ಹೇಗಾದ್ರೂ ಹೊಡೆದು ಓಡಿಸ್ಬೇಕು ಅಂತ ಒಳಗೊಳಗೆ ಒಂದು ಗುಂಪನ್ನು ಮಾಡಿಕೊಂಡಿದ್ರು. ನಮ್ಗೆ ಹೆಂಗೆ ಚಂದ್ರಶೇಖರ್ ಆಜಾದ್ ಅವರೆಲ್ಲ ಒಂದು ಗುಂಪನ್ನು ಮಾಡಿಕೊಂಡಿದ್ರಲ್ಲ ಆ ಥರ, ಅಲ್ಲಿ ಅವರೆಲ್ಲ ಬೆಟ್ಟದ ಇದರಲ್ಲಿ ಇರ್ತಿದ್ರು, ಪೊಲೀಸರ ಕೈಗೆ, ಜರ್ಮನ್ ಪೊಲೀಸರ ಕೈಗೆ ಸಿಗಬಾರ್ದು ಅಂತ ಬೆಟ್ಟದ ಕಡೆಯಲ್ಲಿ ಅಲ್ಲಿ ಇರ್ತಾಯಿದ್ರು. ಅಲ್ಲಿ ಎಲ್ಲ ಸಂಘಟನೆ ಮಾಡಿಕೊಂಡು ಇವರನ್ನ ಹೇಗೆ ಹೊರಗೆ ಹಾಕಬೇಕು, ಯುದ್ಧವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಅವರು ಅಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಈ ಚಿಕ್ಕ ಮಕ್ಕಳು ಅವ್ರ ಜೊತೆಯಲ್ಲಿ ಸೇರ್ತಾರೆ. ಅವ್ರು ಹೇಗೆ ಹೆಲ್ಪ್ ಮಾಡ್ತಾರೆ ಅಂದರೆ, ಇವರು ಚಿಕ್ಕ ಹುಡುಗರಲ್ಲ, ಹಾಗಾಗಿ ಯಾರಿಗೂ ಅನುಮಾನ ಬರಲ್ಲ ಇವ್ರ ಮೇಲೆ. ಆಮೇಲೆ ಎಲ್ಲ ಕಡೆ ಅಡ್ಡಾಡ್ತಿರ್ತಾರೆ ಈ ಮಕ್ಕಳು, ಎಲ್ಲ ಅವ್ರ ಜೊತೆಯಲ್ಲಿ ಸೇರಿಕೊಂಡು ಅವ್ರಿಗೆ ಮೆಸೇಜಸ್ ತಲುಪಿಸೋದು ಭಾಳ ಇಂಪಾರ್ಟೆಂಟ್ ಆವಾಗ. ಆ ಟೈಮಲ್ಲಿ ಈ ಪುಟ್ಟ ಮಕ್ಕಳು ಆವಾಗ ರಾತ್ರಿಯಲ್ಲಿ ಮೆಸೇಜ್ಗಳನ್ನು ತಗೊಂಡು ಆ ಬೆಟ್ಟದಲ್ಲಿ ಹೋಗ್ತಾಯಿದ್ರು. ಶೂ ಒಳಗಡೆ ಇಟ್ಕೊಂಡು ಎಲ್ಲೂ ಕಾಣಲಾರ್ದಂಗೆ ಅದನ್ನು ಬಚ್ಚಿಟ್ಕೊಂಡು ಇವರು ಅಲ್ಲಿಗೆ ಹೋಗ್ತಾಯಿದ್ರೆ, ಮೊದಲೇ ಮಾತು ಈ ಚಿಕ್ಕ ಮಕ್ಕಳ ಮೇಲೆ ಯಾರಿಗೂ
ಇಂಥ ಒಂದು ಕೆಲಸ ಮಾಡ್ತಿದ್ದಾರೆ, ಇಂಥ ಒಂದು ಗುಂಪಲ್ಲಿ ಇವರು ಇದ್ದಾರೆ ಅಂತ ಅನುಮಾನವೇ ಬರಲ್ಲ. ಓ, ಅದು ಎಂಥ ರಿಸ್ಕಿ ಅಂತಂದರೆ, ಸ್ವಲ್ಪ ಏನಾದರೂ ಗೊತ್ತಾಯಿತು ಈ ಮಕ್ಕಳು ಈ ಥರ ಕೆಲಸ ಮಾಡ್ತಾಯಿದಾರಂತೆ, ಜರ್ಮನ್ರು ಅವ್ರನ್ನ ತುಂಡು ತುಂಡು ಮಾಡಿಬಿಡ್ತಾ ಇದ್ರು, ಕೊಂದೇ ಬಿಡ್ತಾ ಇದ್ರು. ಅಷ್ಟು ಜೀವದ ರಿಸ್ಕ್ ಇಟ್ಕೊಂಡು ಕೂಡ ಈ ಮಕ್ಕಳಿಗೆ ಎಂತಹ ದೇಶಭಕ್ತಿ ಅಂದರೆ, ಅವರು ಈ ಕೆಲಸವನ್ನು ದುಡ್ಡಿಗಾಗಿ ಮಾಡ್ತಿದ್ದಿಲ್ಲ, ದೇಶಭಕ್ತಿಯ ಸಲುವಾಗಿ ಈ ಜರ್ಮನ್ರನ್ನು ಹೇಗಾದರೂ ಮಾಡಿ ನಾವು ಒದ್ದೋಡಿಸ್ಬೇಕು ಅನ್ನೋ ಕೆಚ್ಚಿನಿಂದ ಇಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥ ಧೈರ್ಯಶಾಲಿ ಮಕ್ಕಳು ಇವರು, ಸಾಮಾನ್ಯರಲ್ಲ ಇವರು ಅಂತ ಹೇಳುವಷ್ಟೊತ್ತಿಗೆ ಆಕೆ ತುಂಬ ಎಮೋಷ್ನಲ್ ಆಗ್ತಾಳೆ. ಆಮೇಲೆ ಹೇಳ್ತಾಳೆ, ಈ ಮಕ್ಕಳು ಏನು ಕೆಲಸ ಮಾಡ್ತಾರೆ ಅಂತ ನಾನೊಂದು ಕೇಳಿಲ್ಲ, ಆದರೆ ಬಿಲ್ ಪೇಮೆಂಟ್ ಮಾತ್ರ ಅವರು ಮಾಡೇ ಮಾಡ್ತಾರೆ. ಈಗ ಒಂದು ವರ್ಷವಾಯಿತು ಆಲ್ಮೋಸ್ಟ್, ಈಗ ಆ ಹುಡುಗಿ ಸ್ವಲ್ಪ ಡೆವಲಪ್ ಆಗ್ತಾ ಇದ್ದಾಳೆ, ಚೆನ್ನಾಗಿ ಆಗ್ತಾ ಇದ್ದಾಳೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಆಗ ಇವತ್ತಿನ ಅನಿಸುತ್ತೆ ಎಂಥ ಗ್ರೇಟ್ ಈ ಮಕ್ಕಳು ಅಂತ. ಆಮೇಲೆ ಅವರು ವಾಪಸ್ ಅವ್ರನ್ನ ಕರ್ಕೊಂಡು ವಾಪಸ್ ಬರುವಾಗ ಈತ ಏನೂ ಮಾತಾಡಲ್ಲ, ಯಾಕಂದರೆ ಅವ್ರೇನು ಸೀಕ್ರೆಟಾಗಿ ಇಟ್ಕೊಂಡಿದ್ದೀವಿ ಅಂತ ಅವ್ರ ಮನಸ್ಸಲ್ಲಿದೆಯೋ ಅದು ಹಾಗೇ ಉಳಿದು ಬಿಡಲಿ, ನಾನು ನನಗೆ ಗೊತ್ತಿದೆ ಅಂತ ನಾನು ಹೇಳೋದು ಬೇಡ ಅಂಥೇಳಿ ತನ್ನ ಮನಸ್ಸಲ್ಲೇ ಅದನ್ನು ಇಟ್ಕೊಂಡು ವಾಪಸ್ ತಂದು ಅವರನ್ನು ಇಲ್ಲಿಗೆ ಬಿಡ್ತಾನೆ. ಹಾಗೆ ಅನಿಸುತ್ತೆ ಈ ಯುದ್ಧ ಅನ್ನೋದು ಎಂತಹ ಕೆಟ್ಟದು, ಯಾರ್ಯಾರನ್ನ ಏನೇನೆಲ್ಲ ಮಾಡಿಬಿಡುತ್ತಲ್ಲ ಅಂಥೇಳಿ ಬಹಳ ಫೀಲಿಂಗ್ ಮಾಡ್ಕೊಳ್ತಾನೆ.